ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಇವತ್ತು ಶನಿವಾರ ಬೆಳಗ್ಗೆ ಆರೂವರೆ ನಾನು ಮಾರ್ನಿಂಗ್ ಮಾರ್ನಿಂಗು ಬಿಸಿನೀರು ಕುಡಿತೇನಲ್ಲ ಇವತ್ತು ಅದ್ರ ಬದಲು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳತಿದ್ದೀನಿ ಇದಕ್ಕೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಒಂದು ಚಮಚ ಜೀರಿಗೆ ಒಂದು ಚಮಚ ಅಜ್ವಾಯಿನು ಒಂದು ಚಮಚ ಕಾಳನ್ನು ಸೇರಿಸ್ಕೊಂಡೇನೆ ಈಗ ನೋಡಿರಿ ಒಂದೂವರೆ ಗ್ಲಾಸ್ ಒಂದೂವರೆ ಗ್ಲಾಸ್ ಏನು ನೀರು ಐತಲ್ಲ ಅದು ಪೂರ್ತಿ ಕುದ್ದು ಕುದ್ದು ಒಂದು ಗ್ಲಾಸ್ಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗೆ ಕುದಿಸ್ಬೇಕಾಗ್ತದೆ ರೀ ಅದು ಎಲ್ಲ ಅಂಶ ಬಿಡ್ತಾವು ಜೀರಿಗೆ ಅಜ್ವಾಯಿನು ಮತ್ತು ಕೊತ್ತಂಬರಿ ಕಾಳು ಈಗ ನೋಡಿರಿ ಎಲ್ಲ ಕುದ್ದು ಕುದ್ದು ಅದರ ಅರ್ಧದಷ್ಟು ಬಂದತ್ತಿ ಈಗ ಇದನ್ನು ಚೆನ್ನಾಗೆ ಸೋಸ್ಕೊಳತ್ತೇನಿ ವೆಯ್ಟ್ ಲಾಸ್ಗಂತೂ ಇದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ನಾನು ರೆಗ್ಯುಲರಾಗಿ ಕುಡಿಯೋಂಗಿಲ್ಲ ವಾರದಾಗ ಎರಡು ಸಾರಿ ಕುಡಿದಿರ್ತೇನೆ ಮೆಂತೆ ಕಾಳು ನೀರು ಅಂತ ಹೇಳಿದ್ನಲ್ಲ ಅದನ್ನು ಎರಡು ಸಾರಿ ಹಿಂಗೆ ಡೈಲಿ ಬೇರೆ ಬೇರೆ ಥರ ನಾನು ಪ್ರಯೋಗಗಳನ್ನ ಮಾಡ್ತಾ ಇರ್ತೇನೆ ಇವೆಲ್ಲ ಒಳ್ಳೆ ಮನೆ ಮದ್ದುಗಳಂತ ಹೇಳ್ಬೋದು ರೀ ಯಾಕಂದ್ರೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಮನೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರ್ತೇವಿ ಹಾಗಾಗಿ ಈಗ ನೋಡ್ರಿ ಜೋಳದ ವಡೆ ಮಾಡತ್ತನಿ ರಾತ್ರಿನ ಹಿಟ್ಟು ಕಲಸಿಟ್ಬಿಟ್ಟಿದ್ನಿ ನೀವು ಮಧ್ಯಾಹ್ನ ಮಾಡೋದಾದ್ರೆ ವಡೆನ ಬೆಳಗ್ಗೆನ ಹಿಟ್ಟನ್ನು ಕಲಸಿಡ್ಬೋದು ಈಗ ಚಟ್ನಿ ಮಾಡೋಕೆ ನಾನು ರೆಡಿ ಮಾಡ್ಕೊಳತ್ತಿದ್ನಿ ನೋಡ್ರಿ ಪ್ರಿಪ್ರೇಷನ್ ನಡೆದತಿ ನೀವು ಜೋಳದ ವಡೆ ಜೋಡಿ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು ಚಟ್ನಿನೂ ಮಾಡ್ಕೋಬೋದು ನನಗೆ ಮೊಸರು ಹಚ್ಕೊಂಡು ತಿನ್ನೋದು ಭಾಳ ಇಷ್ಟ ಆಗ್ತೈತ್ರಿ ಬಟ್ ಮನೆಯೊಳಗೆ ಎಲ್ಲರೂ ಚಟ್ನಿ ಬೇಕು ಅಂತಾರೋ ಸೊ ಹಾಗಾಗಿ ಚಟ್ನಿ ಮಾಡತ್ತಿದ್ನಿ ಇವತ್ತು ನನಗೆ ಅಷ್ಟೊಂದು ಕೆಲಸನೇ ಇಲ್ಲ ಅನ್ಸತ್ತಿತ್ತು ಯಾಕಂದರೆ ರಾತ್ರಿನ ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟಿತ್ತಲ್ಲ ಒಡಿ ಮಾಡೋಕ್ಕಂಥೇಳಿ ಎಲ್ಲ ಹಿಟ್ಟಿನಾದಿಕ್ಬಿಟ್ಟಿದ್ನಿ ಜಸ್ಟ್ ಒಂದೇ ಕೆಲಸ ಅನ್ನಿಸ್ತಷ್ಟು ರಾತ್ರಿ ಮಾಡೋವಾಗ ನಂಗೆ ಕಷ್ಟ ಅನ್ಸಾತಿತ್ತು ನಿದ್ದೆ ಬರಾತಿತ್ತು ಯಪ್ಪ ಏನು ಕೆಲಸ ಭಾಳ ಅನ್ಸಾತ್ಲ ವಡಿ ಹಿಟ್ಟನ್ನ ಆದು ಅನ್ಸತಿತ್ತು ಬಟ್ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸನೇ ಇಲ್ಲ ಅನ್ಸಾತಿ ಹಂಗೆ ನಮ್ಮ ಫ್ರೆಂಡ್ಗೂ ನಾನು ಜೋಳದೊಡೆ ಕೊಡಬೇಕು ಅಂಥೇಳಿ ಸ್ವಲ್ಪ ಎಕ್ಸ್ಟ್ರಾನ ಹಿಟ್ಟು ಕಲಸಿಟ್ಟಿದ್ನಿ ನಮ್ಮ ಮನೆ ಹತ್ರ ಗದಗದವ್ರು ಅದಾರು ಅವರು ಭಾಳ ಇಷ್ಟಪಡ್ತಾರೆ ಜೋಳದೊಡೆ ಅವ್ರಿಗೊಂದು ಸ್ವಲ್ಪ ಮತ್ತು ಇನ್ನೊಬ್ಬರು ಫ್ರೆಂಡ್ ಅದಾರು ಅವ್ರಿಗೊಂದು ಸ್ವಲ್ಪ ಕೊಡೋನು ಅಂತ ಸ್ವಲ್ಪ ಎಕ್ಸ್ಟ್ರಾ ಮಾಡತ್ತಿದ್ನಿ ಜೊತೆಗೆ ಹಿಟ್ಟನ್ನು ರಾತ್ರಿ ಜಾಸ್ತಿನ ನಾನು ಕಲಸಿಟ್ಟಿದ್ನಿ ಮತ್ತು ಅವ್ರು ಏನೇ ಮಾಡಿದ್ರು ಆಗಿ ಬಿಟ್ಟು ತಿನ್ನೋದಿಲ್ಲ ಬೆಳಗ್ಗೆ ಬೆಳಗಿನ ಕೊಟ್ಟು ಕಳಿಸೇ ಬಿಟ್ಟಿರ್ತಾರೋ ಸೊ ಹಾಗಾಗಿ ನಮ್ಮ ಕಡೆ ಜೋಳದ ಒಡೆ ಅವರು ಹೆಚ್ಚಾಗಿ ತಿಂದಿರೋದೆಲ್ಲ ಹೆಚ್ಚಾಗಿ ಅಲ್ಲ ಅವ್ರು ಇಲ್ಲ ಯಾಕಂದರೆ ಜೋಳದ ಹಿಟ್ಟನ್ನು ಯೂಸ್ ಮಾಡೋದು ಇಲ್ಲ ಇದು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಸೊ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ ತಿನ್ನಲಿ ಅಂಥೇಳಿ ಮಾಡಿ ಅವ್ರಿಗೂ ಕೂಡ ನಾನು ಎಕ್ಸ್ಟ್ರಾ ಮಾಡಿ ಇಡಾತಿದ್ನಿ ನೋಡಿರಿ ಬಿಸಿ ಬಿಸಿ ಜೋಳದ ವಡೆ ರೆಡಿ ಆಗತ್ತವು ಹಂಗೆ ನಮ್ಮ ಮನೆಯೊಳಗೆ ಎಲ್ರಿಗೂ ನಾಷ್ಟ ಎಂಟೂವರೆ ಒಳಗೆ ಆಗಿರಬೇಕು ನಾನು ಒಬ್ಬಕ್ಕೆ ಒಂಬತ್ತು ಗಂಟೆ ಆಗ್ತೈತಿ ನಮ್ಮ ಮನೆಯವ್ರು ಕೂಡ ಬೇಗ ನಾಷ್ಟ ಮಾಡ್ತಾರೋ ಹಂಗ ಚಿಂಟು ಡೈಲಿ ಏನು ಮಾಡ್ತಿದ್ದ ಅಂದ್ರೆ ಅದು ಕ್ಲಾಸ್ ಇಲ್ಲ ಅಂದರೂ ಹೊತ್ಕೊಂಡು ಹೋಗವ ಎಲ್ಲ ಬುಕ್ಸ್ ತೆಗಿ ಏನ ತನಿ ತೆಗೀವಲ್ಲ ನೋಡ್ರಿ ತೆಗಿಯೋ ಚಿಂಟು ಇವನ್ನೆಲ್ಲ ಇಲ್ಲ ತೆಗಿ ತೆಗಿ ಬೇಕು ತೆಗಿ ಸುಮ್ಮನೆ ಎಷ್ಟು ವೇಟ್ ಇದ್ರು ಅವ್ನು ಹೊತ್ಕೊಂಡು ಹೋಗ್ತಾನೆ ಒಂದು ಬುಕ್ಕು ಅದರೊಳಗಿನ ತೆಗಿಯಂಗಿಲ್ಲ ಇವತ್ತು ಸ್ಯಾಟರ್ಡೆ ಬರೀ ಎರಡು ಕ್ಲಾಸು ಇಷ್ಟು ಬುಕ್ ಹೊತ್ಕೊಂಡು ಹೊಂಟ ನೋಡ್ರಿ ಇದು ಹೆಚ್ಚು ಕಮ್ಮಿ ಒಂದು ಹತ್ತು ಕೆ ಜಿ ಇರ್ಬೋದು ನಗಾತನವ ಅಲ್ಲ ಚಿಂಟು ತೆಗಿಬೇಕು ಬೇಕು ತೆಗಿ ಸುಮ್ಮನೆ ವೇಟ್ ಹೊತ್ಕೊಂಡು ಹೋಗೋದಾಗ್ತೈತೆ ತೆಗ್ಯಿಲ್ಲ ಒಳ್ಳೆ ಗೋಲ್ಡ್ ಇಟ್ಕೊಂಡು ಹೋದಂಗೆ ಹೋಗ್ತಾನೆಲ್ಲ ಅಲ್ಲ ಕೊನೆಗೂ ಎಲ್ಲ ಬುಕ್ಸ್ ತೊಗೊಂಡು ಹೊಂತಾನೆ ನೋಡಿ ಎಷ್ಟು ವೇಟ್ ಐತೆ ಅಂದ್ರೆ ಎತ್ತಾಕಾಗಂಗಿಲ್ಲ ಇವತ್ತು ಸ್ಯಾಟರ್ಡೇ ಇದ್ರೂ ಎತ್ತಕ್ಕ ತೊಗೊಂಡು ಹೋಗಿ ನೋಡಿ ಹಾಕೋ ಬ್ಯಾಗ್ ಹಾಕೋ ಹ್ಞೂ ಬಾಯ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಮೀಶೋಯಿಂದ ನಾನು ಒಂದು ಡ್ರೆಸ್ಸನ್ನು ಆನ್ಲೈನ್ ಒಳಗೆ ಬುಕ್ ಮಾಡಿದ್ನಿ ಬಂದಿತ್ತು ಈಗ ನಾನು ಸದ್ಯದೊಳಗೆ ಡ್ರೆಸ್ಸ ತೊಗೊಂಡಿಲ್ಲ ಹಾಗಾಗಿ ಬುಕ್ ಮಾಡಾತ್ತೇನೆ ಸ್ವಲ್ಪ ಡ್ರೆಸ್ ಬೇಕು ನನಗೆ ಊರಿಗೆಲ್ಲ ಹೋಗ್ತೇನೆ ಈಗ ಮಾರ್ಚ್ ಎಪ್ರಿಲು ಆವಾಗ ಸ್ವಲ್ಪ ಡ್ರೆಸ್ ಬೇಕಾಗ್ತಾವಂಥೇಳಿ ಚಲೋ ಅನಿಸಿದ್ದು ಅನಿಸಿದ್ದು ಬುಕ್ ಮಾಡತ್ತಿದ್ನಿ ಹಂಗೆ ಇದ್ರ ಪ್ರೈಸು ತ್ರೀ ಸಿಕ್ಸ್ಟಿ ರುಪೀಸು ನನಗೇನು ಅಂತ ಅನ್ನಿಸ್ತು ನೋಡಿರಿ ಬಟರ್ಫ್ಲೈ ಅದಾವು ಮತ್ತು ತ್ರೀ ಫೋರ್ತ್ ಸ್ಲೀವ್ಸು ಮತ್ತು ಅಂಬ್ರೆಲಾ ಐತಿ ಕೆಳಗಡೆ ಎಲ್ಲ ಫುಲ್ ಅಂಬ್ರೆಲಾ ಟಾಪ್ ಇದು ಯಾವಾಗಲಾದರೂ ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೇನೆ ಇದು ಹಂಗೆ ಹಿಂಗೆ ತೋರ್ಸಕ್ಕೆ ಹೋದ್ರೆ ಅಷ್ಟು ಸರಿಯಾಗಿ ನಿಮಗೆ ಕಾಣಿಸ್ವಲ್ತು ಇನ್ನೂ ಎರಡು ಮೂರು ಟಾಪ್ಸನ್ನು ನಾನು ಬುಕ್ ಮಾಡೀನಿ ಅವು ಬರೋ ಅದಾವು ಇನ್ನೊಂದು ಎರಡು ಮೂರು ದಿವ್ಸ್ದಾಗ ಹಂಗೆ ನಿಮ್ಮ ದೊಡ್ಡ ಮಗ ಏನು ಮಾಡತ್ತಾನು ಅಂತ ಭಾಳ ಜನ ಕೇಳ್ತಿರ್ತೀರಿ ಅವ್ನು ವ್ಲಾಗ್ ಒಳಗೂ ಜಾಸ್ತಿ ಕಾಣಿಸ್ಕೊಳಂಗಿಲ್ಲ ಮತ್ತು ನಾನು ಮಧ್ಯ ಸ್ವಲ್ಪ ದಿವಸ ನಾನು ವ್ಲಾಗ್ಸ್ನು ಮಾಡಿರಲಿಲ್ಲ ಹಾಗಾಗಿ ಲಾಸ್ಟ್ ನನ್ನ ಹಳೆ ವ್ಯವರ್ಸ್ಗೆ ಸ್ವಲ್ಪ ಡೌಟ್ಸ್ ಇತ್ತು ಏನು ಎಷ್ಟು ಪರ್ಸೆಂಟೇಜ್ ಮಾಡ್ದೆ ಏನು ಮಾಡ ಅಂತ ಕೇಳ್ತಿರ್ತಾರೋ ಅವ್ನು ಟೆಂತ್ಗೆ ನೈಂಟಿ ತ್ರೀ ಪರ್ಸೆಂಟೇಜ್ ಮಾಡ್ದೆ ಈಗ ಅವನು ಪಿ ಸಿ ಎಮ್ ಸಿ ತೊಗೊಂಡು ನಾನು ಕಾಲೇಜ್ ಜಾಯಿನ್ ಈಗ ಹೊಂಟಾನು ತುಂಬ ಜನ ಹೊಸುಬ್ರು ನೋಡ್ತಿರ್ತೀರಿ ಜೊತೆಗೆ ನಾನು ಅವನು ಟೆಂತ್ ಮುಗಿದ್ಮೇಲಂತೂ ವ್ಲಾಗ್ಸ್ನೇ ಬಿಟ್ಬಿಟ್ಟಿದ್ನಿ ಹಾಗಾಗಿ ಅವನು ಟೆಂತ್ದ ಅಂತ ಹಳೆ ವಿವರ್ಸ್ ಗೊತ್ತಿತ್ತು ಹಾಗಾಗಿ ಭಾಳ ಸರಿ ನನಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದರು ಸೊ ಹಾಗಾಗಿ ಇವತ್ತು ಹೇಳತ್ತೇನೆ ಮದ್ಯ ಅಂತೂ ನಾನು ವ್ಲಾಗ್ಸ್ ಮಾಡೋದು ಬಿಟ್ಟು ಬಿಟ್ಟಿದ್ನಿ ಭಾಳ ಗ್ಯಾಪ್ ಆಗಿದ್ದರಿಂದ ಇವತ್ತು ಹೇಳತ್ತೇನೆ ಸೊ ಇವನ್ನ ನಾನು ತಿಂಗಳದಾಗ ಒಮ್ಮೆ ಅಥವಾ ಹದಿನೈದು ಒಮ್ಮೆ ವಾಶ್ ಮಾಡ್ತಿರ್ತೇನೆ ಬಟ್ ಭಾಳ ದಿವಸ ಆಗಿತ್ತು ವಾಶ್ ಮಾಡಿರಲಿಲ್ಲ ಇವತ್ತು ಇವತ್ತೊಂದು ಬೆಳಗ್ಗೆ ಬೆಳಿಗ್ಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪ ಅಂದ್ರೆ ನಾನು ಡೈಲಿ ಯೂಸ್ಗೆ ಇವನ್ನ ಯೂಸ್ ಮಾಡ್ತಿದ್ನಿ ಹೆಚ್ಚಾಗಿ ಇಯರಿಂಗ್ಸು ಇಲ್ಲಿ ನಿಮ್ಗೆ ಅನ್ಸತ್ತಿರ್ಬೋದು ಇದ್ರ ಕೆಳಗಡೆದು ಜುಮ್ಕಿ ಈ ಥರ ಮಿಸ್ ಆಗಿಬಿಟ್ಟಿತ್ತು ನಿಮ್ಗೆ ಗೊತ್ತಾಗತ್ತಿರ್ಬೋದು ನೋಡ್ರಿ ಈ ಥರ ಅಂದರೆ ಇದು ಇದು ನೋಡಿರಿ ಇನ್ನೊಂದು ಕಿಮಿ ಓಲೆದು ಈ ಥರದ್ದು ಮಿಸ್ ಆಗಿಬಿಟ್ಟಿತ್ತು ನನಗಾರ ಫುಲ್ ಶಾಕ್ ಆಗಿಬಿಡ್ತು ಯಾಕಂದ್ರೆ ಈಗ ನಿಮ್ಗೆ ಗೊತ್ತು ಗೋಲ್ಡ್ ರೇಟ್ ಎಷ್ಟೈತೆ ಅಂಥೇಳಿ ಹಿಂದಿನೂ ಒಂದು ಸಾರಿ ಕಳೆದಿತ್ತು ಇದು ಇಯರಿಂಗ್ ಅಂದ್ರೆ ಹಿಂದ್ಗಡೆಯದು ಪಿರ್ಕಿ ಲೂಸ್ ಆಗಿ ಮನೆಯೊಳಗನ ಬಿದ್ದಿತ್ತು ನಾನು ಎಲ್ಲಿ ವಾಕಿಂಗ್ ಹೋದಾಗ ಎಲ್ಲೋ ಅಂತ ಅಂದ್ಕೊಂಡಿದ್ನಿ ಯಾಕಂದರೆ ಸಂಜೆ ಆರು ಗಂಟೆಗೆ ವಾಕಿಂದ ಬಂದ್ನಿ ಏಳು ಗಂಟೆಗೆ ನೋಡುವಷ್ಟೊತ್ತಿಗೆ ಕಿವಿ ಒಳಗೆ ಇರಲಿಲ್ಲ ಎಲ್ಲೋ ವಾಕ್ ಹೋದಾಗ ಮಿಸ್ ಆಗಿತ್ತು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ನಿ ಸಿಗುವ ಅಂತ ಬಿಡು ಆದರೂ ಮರನೇ ದಿವಸ ಕಸ ಗುಡ್ ಸುಮ್ಮನೆ ನನಗೆ ಡೈನಿಂಗ್ ಟೇಬಲ್ ಕೆಳಗಡೆ ಸಿಕ್ಕಿತ್ತು ಬಟ್ ಈ ಸಾರಿನೂ ಬೆಳಗ್ಗೆ ಎದ್ದು ನೋಡ್ತೇನೆ ಕೆಳಗಡೆ ಜುಮ್ಕಿನೇ ಇರಲಿಲ್ಲ ನನಗಂತೂ ಈ ಸಾರಿ ಅಂತೂ ಗ್ಯಾರಂಟಿ ಮಿಸ್ ಆಯ್ತು ಅಂದ್ಕೊಂಡಿದ್ನಿ ಆದರೂ ಒಂದು ನನಗೆ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ನಾನು ಮಲ್ಕೋಬೇಕಾದ್ರೆ ಯಾವಾಗಲೂ ಹಿಂಗೆ ಕಿಮಿದು ಈ ಥರ ಟೈಟ್ ಮಾಡ್ಕೊಳ್ತಾ ಇರ್ತೀನಿ ಪಿರ್ಕಿ ಸೊ ಹಂಗೆ ನಾನು ಯಾವಾಗಲೂ ಮಾಡ್ಕೋತಿರ್ತೇನೆ ಅಂದಮೇಲೆ ಅದು ಏನು ಎಲ್ಲೂ ಮಿಸ್ ಆಗಿರೋದಿಲ್ಲ ಇಲ್ಲೇ ಮನೆಯೊಳಗೆ ಇರ್ತೈತೆ ಅಂತ ಅಂದ್ಕೊಂಡಿದ್ನಿ ಆಮೇಲೆ ಆಮೇಲೆ ಹುಡ್ಕೋಕೋ ಹುಡ್ಕೋಕೋದ್ರೆ ಇದು ಸಣ್ಣದೈತಲ್ಲ ಹಾಗಾಗಿ ಸಿಗಂಗಿಲ್ಲ ಒಂದು ನನ್ನ ತಲೆ ಆಗಿತ್ತು ಬಟ್ ಆಮೇಲೆ ಏನು ಮಾಡಿದ್ನಿ ಅಂದ್ರೆ ಈಗ ಕಸ ಗುಡಿಸ್ಬೇಕಾದ್ರೆ ಸ್ಲೋವಾಗಿ ಗುಡಿಸ್ಕೊಂಡು ಬನ್ನಿ ಎಲ್ಲಾದರೂ ಮೂಲೆಯಾಗಿರ್ಬೋದೇನೋ ಇರ್ಬೋದೇನೋ ಅಂತ ಈಗಲೂ ಸಿಕ್ತು ಎಲ್ಲಿಪ್ಪ ಅಂದ್ರೆ ಬೆಡ್ ಮೇಲೆ ಇತ್ತು ಪುಣ್ಯ ಬೆಡ್ ಮೇಲೆ ಇತ್ತು ಏನೂ ತೊಂದರೆ ಆಗಲಿಲ್ಲ ನಾನು ಬೆಡ್ಶೀಟ್ ಏನಾದರೂ ಜಾಡಿಸಿ ಅಲ್ಲಿ ಮೂಲೆಯೊಳಗೆ ಹೋಗಿ ಸಿಕ್ಕಾಕೊಂಡಿದ್ರಂತೂ ಗ್ಯಾರಂಟಿ ಸಿಗ್ತಿರಲಿಲ್ಲ ಯಾಕಂದ್ರೆ ಸಣ್ಣದೈತಲ್ಲ ಕಣ್ಣಿಗೂ ಕಾಣಂಗಿಲ್ಲ ಅಲ್ಲಿಲ್ಲಿ ಹೋಗಿಬಿಡೋದು ಕಸದಾಗದು ಖುಷಿ ಆಯ್ತು ಮತ್ತು ನನಗೆ ನನಗೇನು ಅನ್ಸತ್ತಿತ್ತು ಈಗ ಒಂದು ಗ್ರಾಮ್ ಎರಡು ಗ್ರಾಮ್ ತೊಗೊಳಕ್ಕೆ ಹೋದ್ರೂ ಎಷ್ಟು ಕಾಸ್ಟ್ಲಿ ಇತ್ತು ನಿಮ್ಗೆ ಗೊತ್ತು ಈಗ ಇದು ಹೆಚ್ಚು ಕಮ್ಮಿ ಒಂದು ಎರಡು ಆದರೂ ಇರ್ಬೋದು ಇನ್ನು ಇದನ್ನು ಸುಮ್ಮನೆ ಬೇಸ್ಟಲ್ಲಪ್ಪ ಅಂತೆಲ್ಲ ಲೆಕ್ಕಾಚಾರ ಹಾಕತ್ತಿನ ಸುಮ್ಮನೆ ಇನ್ನೇನು ಸಿಗೋದ ಇಲ್ಲ ಕಳೆದ ಹೋಯ್ತು ಅನ್ನೋ ಥರ ಅನ್ಸಕತ್ತಿತ್ತು ನನಗೆ ಸೊ ಫೈನಲಾಗಿ ಸಿಕ್ತಲ್ಲ ಅದು ಖುಷಿ ಆಯಿತು ಮತ್ತು ನಮ್ಮ ಈಗಿನ ಗೋಲ್ಡ್ ರೇಟ್ ನೆನೆಸ್ಕೊಂಡ್ರೂ ಒಂಥರ ಫುಲ್ ಶಾಕ್ ಆಗಿಬಿಟ್ಟಿತ್ತು ಏನಪ್ಪ ಮಾಡೋದು ಕಳೀತಲ್ಲ ಕಳೀತಲ್ಲ ಅಂಥೇಳಿ ಎಲ್ಲ ಲೇಡೀಸ್ಗೂ ಅಷ್ಟೇ ಗೋಲ್ಡ್ ಅಂದ್ರೆ ಭಾಳ ಇಷ್ಟ ಸೊ ಇವತ್ತಿನ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನನಗಂತೂ ಫೈನಲ್ ಆಗಿ ಸಿಕ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಎಲ್ರಿಗೂ ಈ ಥರ ಹಾಗೆ ಆಗಿರ್ತಾವೆ ಆದರೂ ನಾನು ಭಾಳ ಹುಷಾರಾಗಿ ಇಟ್ಕೊತೀನಿ ಈಗ ನಾನು ಗೋಲ್ಡ್ ರಿಂಗ್ ತೆಗೆದೇನಾದರೂ ರೊಟ್ಟಿ ಮಾಡ್ಬೇಕಂದ್ರೂ ನನಗೆ ಒಂದು ಸೇಫ್ ಜಾಗದಾಗ ಇಟ್ಬಿಡ್ತೇನೆ ಯಾಕಂದ್ರೆ ಅಲ್ಲಿ ಇಲ್ಲಿ ಇಡೋದ್ರಿಂದ ಎಲ್ಲಾದ್ರೂ ಮಿಸ್ ಆಗೋ ಚಾನ್ಸಸ್ ಇರ್ತಾವೆ ನಾನು ಒಂದು ಜಾಗದಾಗ ಇಟ್ಟನ ನಾನು ಆದರೂ ಈ ಥರ ನಮ್ಗೆ ಗೊತ್ತಾಗ್ದಂಗೆ ಆಗೇ ಬಿಟ್ಟಿರ್ತಾವೆ ಅದ್ರಾಗೂ ಗೋಲ್ಡ್ ಅಂದ್ರೆ ಒಂಥರ ಈಗಿನ ಕಾಲದಾಗ ಅಷ್ಟು ಈಸಿಯಾಗಿ ಆಗೋದಿಲ್ಲ ಭಾಳ ಅಂದರೆ ಭಾಳ ಕಾಸ್ಟ್ಲಿ ಐತಿ ಒಂದು ಗ್ರಾಮ್ ಎರಡು ಗ್ರಾಮ್ ತೊಗೊಳಕ್ಕೆ ಹೋದ್ರೂ ಭಾಳ ಕಾಸ್ಟ್ಲಿ ಸೊ ಸ್ನೇಹಿತರೆ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಶನಿವಾರದ ಮಾರ್ನಿಂಗ್ ರೂಟೀನ್ನ ಲೈಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೇನೆ ಯಾವ ರೀತಿ ಇತ್ತು ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತಾ ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ ನಮಸ್ಕಾರ ಅದ್ರ ಜೊತೆ ಏನಪ್ಪ ಅಂದ್ರೆ ಭಾಳ ಜನ ನೀವು ವ್ಲಾಗ್ಸ್ ಯಾಕೆ ಮಾಡ್ತಾ ಮಾಡಿರಿ ಮಾಡ್ರಿ ಏನತ್ತೀರಿ ಸೊ ರೆಗ್ಯುಲರಾಗಿ ನಾನು ಮಾಡಲಿಲ್ಲ ಅಂದರೂ ಒಂದು ಎರಡು ಮೂರು ದಿವ್ಸಕ್ಕೆ ಒಂದಾದರೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಬಾಯ್